ನಮಸ್ತೆ, ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ನಗರಸಭಾ ಸದಸ್ಯರು ವಾರ್ಡ್ ನಂಬರ್ 17 ಹದಿನೇಳರಿಂದ ಗೆದ್ದಿರ್ತಕ್ಕಂಥ ರಾಜಕೀಯ ವ್ಯಕ್ತಿ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ರಾಜಕೀಯ ಧುರೀಣರು ಸೃಜನಶೀಲ ನಾಯಕರಾದಂಥ ಅವರನ್ನು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನರಸಿಂಹನ್ ಅಂತ. ನರಸಿಂಹನ್ ಅಂತ ಸರ್, ನೀವು ಯಾವ ಒಂದು ವಾರ್ಡಿಂದ ಗೆದ್ದು ನಗರಸಭೆ ಸದಸ್ಯರಾಗಿದ್ದೀರಾ? ಸರ್, 17ನೇ ವಾರ್ಡ್ ನೀರು ನಗರ ಅನ್ನೋ ವಾರ್ಡಿಂದ ನಾನು JDS ಪಕ್ಷದಿಂದ ನಿಂತು ಸದಸ್ಯನಾಗಿ ಗೆದ್ದಿದ್ದೇನೆ. JDS ಪಕ್ಷದಿಂದ ಗೆದ್ದು ಸದಸ್ಯತ್ವ ಪಡೆದಿದ್ದೀರಾ, ಕೌನ್ಸಿಲರ್ ಆಗಿದ್ದೀರಾ. ಸರ್, ನೀವು ಈ ಒಂದು ಅಧಿಕಾರಕ್ಕೆ ಬರಬೇಕಂದ್ರೆ ನಿಮಗೆ ರಾಜಕೀಯದಲ್ಲಿ ಗುರುಗಳು ಗಾಡ್ ಫಾದರ್ಸ್ ಅಂತ ಯಾರಾದರೂ ಇದ್ದ ಸರ್? ಗಾಡ್ ಫಾದರ್ ಅಂದರೆ ನನಗೆ ನಮ್ಮ ಹಿಂದೆ ಇದೇ ವಾರ್ಡಿನ ಕೌನ್ಸಿಲರ್ ಆಗಿದ್ದಂಥ ಕರುಣಾಮೂರ್ತಿಯವರು ನಮ್ಮ ಆತ್ಮೀಯರು, ಅವರ ಮುಖಾಂತರದಿಂದ ನನಗೆ ಅಪ್ಪಾಜಿಗೌಡರು 20 ವರ್ಷದಿಂದಲೂ ಅವರು JDS ಪಕ್ಷದಲ್ಲಿ ಇದ್ದು ಅವ್ರ ಜೊತೆ ಕೆಲಸ ಮಾಡಿ ಈ ಒಂದು ಕೌನ್ಸಿಲರ್ ಸ್ಥಾನ ಗೆಲ್ಲಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರಿಂದ ಅವ್ರ ಮುಖಾಂತರದಿಂದ, ಅಪ್ಪಾಜಿಗೌಡರು ಮುಖಾಂತರದಿಂದ JDS ಪಕ್ಷದಲ್ಲಿ ನಿಂತು ನಾನು ಕೌನ್ಸಿಲರ್ ಆಗಿ ಗೆದ್ದಿದ್ದೀನಿ. ಸರ್, ನೀವು ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸಂದರ್ಶನದ ಮೂಲಕ ಅಪ್ಪಾಜಿಗೌಡರಿಗೆ ಮತ್ತು ನೀಲಕಂಠಪ್ಪ ಅಂತ ಹೇಳಿದ್ರಲ್ಲ, ಅವರಿಗೆ ಏನನ್ನು ಹೇಳಕ್ಕೆ ಇಲ್ಲ, ಕರುಣಾಮೂರ್ತಿ ಅಂತ ಹೇಳಿದ್ರಲ್ಲ, ಅವರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರು ನನ್ನ ಗೆದ್ದಿದ್ದೀನಿ. ಅವ್ರು ಹೇಳುವ ಕಾರ್ಯಂತಗಳು ಯಾವುದಾದರೂ ಯಾವುದೇ ಆಗಿದ್ದರೂ ನನ್ನ ಅವರ ಗೈಡ್ಲೈನ್ಸಲ್ಲಿ ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಅವ್ರಿಗೊಂದು ನಿಮ್ಮ ಪರವಾಗಿ ಇಷ್ಟಪಡ್ತೀನಿ. ಓಕೆ ಸರ್, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಉದ್ಯೋಗ ಏನಾಗಿತ್ತು ಸರ್? ನಾನು ಕಾಂಟ್ರಾಕ್ಟರ್ ಆಗಿದ್ದೆ. ಕಾಂಟ್ರಾಕ್ಟರ್ ಸಂಘದಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ಆಮೇಲೆ ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದು ಆಲ್ ಇಂಡಿಯಾ ಲೆವೆಲ್ಲು ಕಾಂಟ್ರಾಕ್ಟರು ಬಿಲ್ಡರ್ಸ್ಗಳೆಲ್ಲ ಸೇರಿದಂಥ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ನಾನು ಶಿವಮೊಗ್ಗ ಶಾಖೆಯಲ್ಲಿ ಒಂದು 2 ವರ್ಷ ಕಾರ್ಯದರ್ಶಿಯಾಗಿ ಮತ್ತು ಅದೇ ಚೇರ್ಮನ್ ಆಗಿಯೂ ಕೆಲಸ ನಿರ್ವಹಿಸಿದ್ದೇನೆ. ಇವಾಗ ಆಲ್ ಇಂಡಿಯಾ ಲೆವೆಲ್ ವರ್ಷದಲ್ಲಿ 4-5 ಸರಿ ಮೀಟಿಂಗ್ ನಡೀತವೆ. ಎಲ್ಲ ನಮ್ಮ ಆಲ್ ಇಂಡಿಯಾದಲ್ಲಿ ಒಂದು ಸರಿ ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಇಲ್ಲ ಕಲ್ಕಟ್ಟಾ ಆಗಲಿ, ಈ ಕಡೆ ಚೆನ್ನೈ ಆಗಲಿ, ಬೆಂಗಳೂರು ಆಗಲಿ, ಅವಾಗ 3 ತಿಂಗಳಿಗೆ ಒಂದು ತಿಂಗಳ 2 ತಿಂಗಳಿಗೆ ಒಂದು ಸಲ ಮೀಟಿಂಗ್ ಕರೀತಾರೆ. ಆ ಮೀಟಿಂಗೆಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ. ಕೆಲವು ಕಾಂಟ್ರಾಕ್ಟರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕಾಗಿ ಆ ಮೀಟಿಂಗಲ್ಲೆಲ್ಲ ಭಾಗವಹಿಸ್ತೀವಿ. ಭಾಗವಹಿಸಿ ಅಲ್ಲಿ ಏನು ನಮಗೆ ಸೂಚನೆಗಳು ಕೊಡ್ತಾರೆ, ಆ ಸೂಚನೆಗಳೆಲ್ಲ ಇಲ್ಲಿ ಕೆಲವು ಗುತ್ತಿಗೆದಾರರಿಗೆ, ನಮ್ಮ ಸಂಘದಲ್ಲಿರುವಂಥ ಗುತ್ತಿಗೆದಾರರಿಗೆ ಅವ್ರಿಗೆಲ್ಲ ಮಾರ್ಗದರ್ಶನ ತೋರಿಸ್ಕೊಂಡು ನಮ್ಮಿಂದ ಆದಷ್ಟು ಸೇವೆ ಮಾಡ್ತಾ ಬರ್ತಾ ಇದ್ದೀವಿ ಹಿಂದೆ. ಓಕೆ ಸರ್, ನೀವು ಕಾಂಟ್ರಾಕ್ಟರ್ ಆಗಿ ಆ ಥರ ಕೆಲಸಗಳನ್ನ ಮಾಡಿಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅಂದ್ಕೊಂಡ್ರಿ? ನಿಮ್ಮ ಒಂದು ರಾಜಕೀಯ ಜೀವನದ ಪ್ರವೇಶ ಹೇಗೆ ಶುರುವಾಯ್ತು ಸರ್? ಇಲ್ಲ, ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಇರತಕ್ಕಂಥ ಏರಿಯಾದಲ್ಲಿ ಸ್ವಲ್ಪ ನಾನು ಎಲ್ಲರಿಗೂ ಜನಕ್ಕೆ ನನ್ನಿಂದ ಆದಂಥ ಸಹಾಯ ಮಾಡ್ತಾ ಬಂದೆ. ಅದನ್ನ ಜನಗಳು ನೀವು ಒಂದು ಕೌನ್ಸಿಲರ್ ಆಗಿ ನಮ್ಗೆ ಸೇವೆ ಮಾಡೋಕ್ಕಿಂತ ಹೆಚ್ಚಾಗಿ ಇದಾಗತ್ತೆ, ಅದರಿಂದ ನೀವು ಕೌನ್ಸಿಲರ್ ಆಗಿ ನಾವು ಗೆಲ್ಲಿಸ್ತೀವಿ ಅಂತೇಳಿ ಎಲ್ಲ ಸ್ವಲ್ಪ ಒತ್ತಡನ ಹೇಳಿದ್ರು. ಅದಕ್ಕೆ ತಕ್ಕಂಗೆ ನಮ್ಮ ಗುರುಗಳಾದಂಥ ಅಪ್ಪಾಜಿಗೌಡರು ಸಮೇತ ನೀನು ಇಲ್ಲಪ್ಪ, ನಮ್ಮ ಪಾರ್ಟಿಯಿಂದ ನಿಲ್ಲು, ಕೌನ್ಸಿಲರ್ ಆಗು, ಮುಂದೆ ನೀನು ಏನು ಬೇಕೋ ಎಲ್ಲ ಸಹಕಾರ ಮಾಡ್ತೀವಿ ನಾವು, ನೀನು ನಮ್ಮ ಪರ ಇರು ಅಂತೇಳಿ ಎಲ್ಲ ಹೇಳಿದ್ದ ನಿಂತು ಕೌನ್ಸಿಲರ್ ಆಗಿ ನನ್ನಿಂದ ಆದ ಸೇವೆಯನ್ನು ಸಣ್ಣ ಪುಟ್ಟ ಸೇವೆಗಳನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಿದಂಥ ಜನಸೇವೆಯನ್ನು ಗುರುತಿಸಿ ಜನಗಳ ಆಯ್ಕೆ ಮಾಡಿದ್ರು, ಮತ್ತು ಪಕ್ಷದಿಂದ ಅಪ್ಪಾಜಿಗಳು ನಿಮ್ಮನ್ನು ಆಯ್ಕೆ ಮಾಡಿ ಒಂದು ಅಧಿಕಾರಕ್ಕೆ ಬರೋದಕ್ಕೆ ನಿಮ್ಮ ಒಂದು ರಾಜಕೀಯ ಜೀವನ ಶುರುವಾಯಿತು ಅಂತ ಹೇಳಿ. ಹೌದೌದು. ಓಕೆ ಸರ್, ನೀವು JDS ಪಕ್ಷದ ಫಾದರ್ಸ್ ಆಗಿದ್ದೀರ ಅಂತ ಹೇಳಿದ್ರಿ, ರಾಜಕೀಯದಲ್ಲಿ ನಿಮಗೆ ಒಟ್ಟಿಗೆ ಒಂದು 25 ವರ್ಷದಿಂದ ಅನುಭವಗಳಿದೆ ಅಂತ ಹೇಳಿದ್ರಿ. ಅದರಲ್ಲಿ ನಿಮಗೆ ಯಾವುದಾದ್ರೂ ಮರೆಯಲಾಗದಂಥ ಘಟನೆಗಳೇನಾರು ಇದೆಯಾ? ಅದು ನಿಮಗೆ ತುಂಬ ಖುಷಿ ಕೊಟ್ಟಂಥ ಘಟನೆಗಳೇನಾರು ಹೇಳಿಸಲು ಇಷ್ಟಪಡ್ತೀರಾ ಸರ್? ಆ ಥರ ಘಟನೆಗಳು ಏನಿಲ್ಲ. ರಾಜಕೀಯದಲ್ಲಿ ಮಾಮೂಲಿಯಾಗಿ ಜನಗಳ ಹತ್ರ ಹೋಗ್ತೀವಿ, ಮಾತಾಡಿಸ್ತೀವಿ, ಜನಗಳು ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ, ಆಯ್ಕೆ ಮಾಡಿದ ಸಂದರ್ಭಗಳು ಇದ್ದಾವೆ. ಅದರಂಥದ್ದಲ್ಲಿ ನಾನು ಭಾಳ ದುಃಖಪಟ್ಟಂಥ ಸಂದರ್ಭ ಅಂದರೆ ಹೋದ ಹಿಂದಿನ ಚುನಾವಣೆಯಲ್ಲಿ ಅಪ್ಪಾಜಿಗೌಡರು 300 ಚಿಲ್ಲರೆ ಓಟಲ್ಲಿ ಸೋತಾಗ ನನಗೆ ಭಾಳ ದುಃಖಪಟ್ಟಿದೆ. ಯಾಕಂದರೆ ಭಾಳ ಶ್ರಮಪಟ್ಟು ದುಡಿದಿದ್ದೀವಿ, ಗೆಲ್ಲಲೇಬೇಕು, ಅವರು ಗೆಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾಳ ಓಡಾಡಿ ಆ ಟೈಮಲ್ಲಿ ಸೋತ್ಬಿಟ್ರು, 300 ಚಿಲ್ಲರೆ ಓಟಲ್ ಸೋತ್ಬಿಟ್ರು. ಅಂಥ ಟೈಮಲ್ಲಿ ಭಾಳ ದುಃಖಪಟ್ಟಿದ್ದೀವಿ. ಓಕೆ ಸರ್, ನೀವು ಈಗ ಗೆದ್ದಂಥ ಸಂದರ್ಭದಲ್ಲಿ 4 ತಿಂಗಳಾಗಿದೆಯಾ? 4 ತಿಂಗಳಾಗಿದೆ. ಈ ಒಂದು ಗೆದ್ದಂಥ ಸಂದರ್ಭದಲ್ಲಿ 4 ತಿಂಗಳಾಗಿರುವಂಥ ಕಾಲಾವಧಿನಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಹೊಸ ಬದಲಾವಣೆಗಳನ್ನ ತಗೊಂಡ್ಬಂದ್ರಿ ಸರ್? ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ? ಬದಲಾವಣೆ ತಗೊಂಬಂದ್ರೆ ಇದುವರೆಗೂ ನಮ್ಗೆ ಏನು ಮುನ್ಸಿಪಾಲಲ್ಲಿ ಕರೆದು ನಮ್ಗೆ, ಯಾಕಂದ್ರೆ ನಮ್ಮದು ಅಧ್ಯಕ್ಷ ಚುನಾವಣೆ ಆಗೋ ತನಕ ನಮ್ದು ಏನೋ
ಅಧಿಕಾರ ಇರೋದಿಲ್ಲ ಮುನ್ಸಿಪಲ್ ಅಲ್ಲಿ. ಅದರಿಂದ ನಮ್ಗೆ ಮುನ್ಸಿಪಲ್ ಅಲ್ಲಿ ಇವತ್ತಿನವರೆಗೂ ಕರೆದು ಯಾವುದೇ ಒಂದು ತರದ ಮೀಟಿಂಗ್ ಆಗಲಿ ಏನಾಗಲಿ ಮಾಡಿಲ್ಲ. ಇವಾಗ ಇದ್ರು ಆದ್ರೂ ಕೆಲವು ಹಿಂದೆ ಮಾಡಿದಂತ ಕೆಲಸಗಳು ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಇದ್ವು. ಆ ಕೆಲಸಗಳೆಲ್ಲ ನಾವು ಮುಂದಾಳತ್ವದಲ್ಲಿ ವಹಿಸಿ ಸ್ವಲ್ಪ ಎಲ್ಲೆಲ್ಲಿ ಬೇಕು ಎಂತ ಕೆಲಸಗಳು ಏನ್ ಬೇಕು ಅಂತದನ್ನ ಅದನ್ನ ನಿರ್ವಹಿಸ್ತಾ ಇದ್ದೀವಿ. ಕಾಂಕ್ರೀಟ್ ರಸ್ತೆಗಳು ಮತ್ತೆ ಕೆಲವು ನೆಲ್ಲಿಗಳು ಅಂತಿಂತವು ನಮ್ಮಿಂದ ಆದಂತ ನಮ್ಮ ಕೈಲಿ ಆದಂತ ಸ್ವಲ್ಪ ಮುನ್ಸಿಪಲ್ ಇಂದ ಇಂಜಿನಿಯರ್ಗೆ ಕಮಿಷನರ್ಗೆ ಹೇಳ್ಕೊಂಡು ಕೆಲಸಗಳು ನಿರ್ವಹಿಸ್ತಾ ಇದ್ದೀವಿ ನಾಲ್ಕು ತಿಂಗಳಿಂದ. ಓಕೆ ಸರ್, ನಿಮ್ಮ ಇನ್ನು ನಾಲ್ಕೂವರೆ ವರ್ಷ ಅವಧಿ ಇರುತ್ತಲ್ವ ನಿಮ್ದು? ಐದು ವರ್ಷ ಅವಧಿ. ಅದರಲ್ಲಿ ಈಗ ನಾಲ್ಕು ತಿಂಗಳು ಕಳೆದಿರ್ತೀರಾ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಇನ್ನು 5 ವರ್ಷ ಅವಧಿನಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿರೋ ಸರ್, ಆಗದಿರೋ ಕೆಲಸಗಳನ್ನ ಜಾರಿ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಭಾಗದಲ್ಲಿ ಬಹಳಷ್ಟು ಚರಂಡಿಗಳು ರೋಡ್ಗಳು ಆಗಿದ್ದಿಲ್ಲ. ಅದನ್ನ ಈ ನಮ್ಮ ಪೀರಿಯಡಲ್ಲಾದ್ರೂ ಅದನ್ನ ಪೂರೈಸಬೇಕು ಅನ್ನೋದೊಂದು ಆಸೆ ಇದೆ. ಅದನ್ನ ನಮ್ಮ ನಾಯಕರುಗಳ ಸಹಾಯದಿಂದ ಪೂರೈಸ್ತೀನಿ ಅಂತೇಳಿ ನಂಬಿಕೆ ನನಗಿದೆ. ನಿಷ್ಠೆಯಿಂದ ಆ ಕೆಲಸಗಳನ್ನ ನಿರ್ವಹಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಓಕೆ ಸರ್, ನಿಮಗೆ ನಿಮ್ಮ ಪ್ರಕಾರ ರಾಜಕೀಯ ಮಾಡೋದಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆಯಾ ಅಥವಾ ಅನುಭವನೇ ಸಾಕು ಅಂತ ಹೇಳ್ತೀರಾ? ವಿದ್ಯಾಭ್ಯಾಸನೂ ಬೇಕು, ವಿದ್ಯಾಭ್ಯಾಸ ಜೊತೆಗೆ ಅನುಭವ ಬೇಕು, ಎರಡೂ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಸರ್, ಒಂದು ಎರಡು ವಿದ್ಯಾಭ್ಯಾಸ ಮತ್ತೆ ಅನುಭವ ಅನ್ನೋದು ಒಂದೇ ನಾಡಿದ ಎರಡು ಮುಖಗಳು, ಎರಡೂ ಇದ್ರೇನೆ ಒಂದು ರಾಜಕೀಯ ಸಾಧ್ಯ ಅಂತ ಹೇಳಕ್ಕೆ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನದಲ್ಲಿ ನೆಕ್ಸ್ಟ್ ಮುಂದೆ ನಿಮ್ಮ ಸಂಸ್ಥೆಯ ಅಧಿಕಾರ ಮುಗಿದ ಮೇಲೆ ಮುಂದೆ ರಾಜಕೀಯ ಜೀವನದಲ್ಲಿ ಮುಂದುವರಿಗೆ ಇಷ್ಟಪಡ್ತೀರಾ? ನಿಮಗೆ ರಾಜಕೀಯದಲ್ಲಿ ಮುಂದೆ ಸ್ಥಾನಮಾನ ಸಿಕ್ಕಿದ್ರೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ. ಓಕೆ ಸರ್, ನೀವು ಈ ಒಂದು ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಿಮಗೆ ಮತ ಹಾಕಿ ಗೆಲ್ಲಿಸಿದಂತ ಮತದಾರ ಕಾರಣ ಅಲ್ವಾ ಸರ್? ಹೌದು. ನಮ್ಮ ಒಂದು ಸಂದರ್ಶನದ ಮೂಲಕ ಮತದಾರ ಬಂಧುಗಳಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ನನಗೆ ಮತ ಹಾಕ್ದು ಅಂತ ಎಲ್ಲರಿಗೂ ಕೃತಜ್ಞತೆ ಹೇಳಿ ಇಷ್ಟಪಡ್ತೇನೆ. ಓಕೆ ಸರ್, ತಮ್ಮ ಒಂದು ರಾಜಕೀಯ ಜೀವನ ಹೇಗೆ ಮುಂದುವರಿದ್ದರಲ್ಲಿ ಇರುವಂತಹ 5 ವರ್ಷ ಅವಧಿನಲ್ಲಿ ಜನಸಾಮಾನ್ಯರಿಗೆ ಇನ್ನು ನಿಮ್ಮಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ಹೇಳ್ತಾ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ನಮ್ಮ ಒಂದು ಸಂದರ್ಶನದೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.